ಸಿಗ್ತಿದೆ. ವಿಶೇಷವಾಗಿ ವಿಭಾಗದ ಎಲ್ಲ ಮುಖಂಡರುಗಳನ್ನ ತುಂಬ ಜನ ಹಿರಿಯಕರು ಇಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದು ಬಹಳ ವರ್ಷಗಳಿಂದ ನಮ್ಮ ತಂದೆಯವ್ರ ಜೊತೆ ನಮ್ಮ ತಾಯಿಯವ್ರ ಜೊತೆನೂ ನೀವೆಲ್ಲ ಏನು ಸಾಕ್ತಾ ಇದ್ದೀರಿ ಅವರ ಒಂದು ರಾಜಕೀಯ ಜೀವನದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಇತ್ತಲೆ ಉಮೇಶಣ್ಣ ಎಲ್ಲ ಪ್ರಸ್ತಾವನೆ ಮಾಡಿಬಿಟ್ಟಿದ್ದಾರೆ, ನಮ್ಮ ಪರವಾಗಿಲ್ಲ. ಒಂದು ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಏಕೆಂದ್ರೆ ಮುಂದಿನ ದಿನಗಳಲ್ಲಿ ಬೂತ್ ಕಮಿಟಿ ರಚನೆ ಮಾಡಿದಲ್ಲಿ ಪಕ್ಷ ಸದೃಢವಾಗಿ ಬೆಳಿಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಮನಸ್ಥಿತಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಾಗಾಗಿ ಬೇರೆ ಹೆಚ್ಚಿಗೆ ಕೂತ್ಕೊಂಡು ಒಂಟೂನು ಪರ್ಸ್ನಲ್ ಆಗಿ ಕೂತ್ಕೊಂಡು ಚರ್ಚೆಗಳು ಮಾಡೋಣ, ನಿಮ್ಮ ಜೊತೆ ಇರ್ತೇನೆ, ಸಂಪರ್ಕದಲ್ಲಿ ಇರ್ತೇನೆ, ಮುಕ್ತವ ಮಾತಾಡಿ ಏನಾರಿದ್ರೆ, ಏನಾದ್ರು ಸಂಪರ್ಕದ ಕೊರತೆಗಳು ಮತ್ತೊಂದು ಮಗನೊಂದು ಏನಾರಿದ್ರೆ ನನ್ನ ಹತ್ರ ಹಂಚ್ಕೋಬಹುದು. ಕೂತ್ಕೊಂಡು ನಿಮ್ಮ ಜೊತೆ ಇರ್ತೇನೆ ಅಷ್ಟೇ, ನಿಮ್ಮ ತಮ್ಮನ ಥರ ನಿಮ್ಮ ಮನೆ ಮಗನ ಥರ ಇರ್ತೇನೆ, ಎಲ್ಲ ಜೊತೆನೆ ಸೇರ್ಕೊಂಡು ಪಕ್ಷ ಕಟ್ಟೋಣ ಅಷ್ಟೇ. ಪಕ್ಷ ಸದೃಢವಾಗಿದೆ, ನಮ್ಮ ರಾಮನಗರ ತಾಲೂಕಿನಲ್ಲಿ ನಮ್ಮ ಪಕ್ಷ ಶಕ್ತಿಯುತವಾಗಿದೆ, ನೀವೆಲ್ಲ ಕಟ್ಕೊಂಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಬೂತ್ ಕಮಿಟಿ ಇರ್ಬೋದು, ಮೆಂಬರ್ಶಿಪ್ ಡ್ರೈವ್ಗಳಿರ್ಬೋದು, ಯುವಕರ ಮೆಂಬರ್ಶಿಪ್ ಡ್ರೈವ್ಗಳಿರ್ಬೋದು, ಮಹಿಳೆಯರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಹಿಂದುಳಿದ ಜನಾಂಗಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ಸಮಾಜನೂ ಒಗ್ಗೂಡಿಸಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಮಾಡ ಒಳ್ಳೆ ದಿನಗಳು ಪ್ರಾರಂಭ ಆಗ್ತದೆ. ಇವತ್ತಿಂದ ಚಾಲನೆ ಕೊಟ್ಟಿದ್ದೀನಿ, ಎಲ್ಲ ಊಟ ಮಾಡಿದ್ದೀರಿ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಆರು ಹಳ್ಳಿಗೆ ಹೋಗಿದ್ದೆ, ಒಂದು ಸ್ವಲ್ಪ ತಡ ಆಯ್ತು. ಈ ಹಳ್ಳಿಗಳಿಗೆ ಹೋದ್ಮೇಲೆ ಗೊತ್ತಲ್ಲ ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಪಾಯಿಂಟ್ ಹಾಕಿದ್ರೆ 10 ಪಾಯಿಂಟ್ ಆಗೋಯ್ತದೆ. ಹಾಗಾಗಿ ಈಗ ಇನ್ನೇನು ಒಂದು ವರ್ಷ ಚುನಾವಣೆ ಇದೆ, ಹಾಗಾಗಿ ಕುಮಾರಣ್ಣ ಅವರು ಕೂಡ ಪಾಪ ಹೆಚ್ಚಿನ ಸಮಯ ಇಲ್ಲೇ ಕಳೀತಾ ಇದ್ದಾರೆ, 2-3 ವರ್ಷದಿಂದ ಇಲ್ಲೇ ತೋಟದ ಮನೆಯಲ್ಲೇ ಇದ್ದಾರೆ, ವಾಸವಾಗಿದ್ದಾರೆ. ತಾವುಗಳು ಕೂಡ ಏನೇ ಇದ್ರೂ ಬರಬಹುದು, ತೋಟದ ಮನೆ ಬರಬಹುದು, ಮಾತನಾಡ್ಬೋದು, ಇಲ್ಲ ನನ್ನ ಜೊತೆ ನೇರವಾಗಿ ಸಂಪರ್ಕಕ್ಕೆ ಬಂದ್ಬಿಟ್ರೆ ಸೂಕ್ತ. ಏನೇ ಇದ್ರೂ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಒಮ್ಮತದಿಂದ ಪಕ್ಷ ಕಟ್ತಕ್ಕಂಥ ಒಂದು ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕಿಲ್ಲ. ಹಾಗಾಗಿ ಮುಂದೆ ಬರ್ತಕ್ಕಂಥ 2 ತಾರೀಕು ಕಳೆದು ಬಿಡಲಿ ಅಂತ ಹೇಳಿದ್ರೆ ನನಗೆ ನಾನೇ ಅರ್ಜೆಂಟ್ ಮಾಡಿದೆ. ಆ್ಯಕ್ಚುಲಿ ರಾಮಕೃಷ್ಣನಿಗೆ ನಾನು ಹೇಳಿದೆ, ಇಲ್ಲ 2 ತಾರೀಕು ಕಳೆದು ಬಿಡಲಿ ಅಂದರು. ಆಮೇಲೆ ಇಲ್ಲ ದಯವಿಟ್ಟು ಮಾಡಿಬಿಡಿ ಕೂಡಲೇ, ಸುಮ್ಮನೆ ಹಿಂಗೆ ಮುಂದೆ ತಳ್ಕೊಂಡು ಹೋಗ್ತಾ ಇರೋದು ಬೇಡ. ಆಮೇಲೆ ಮಾಯಗನಹಳ್ಳಿ ಪಂಚಾಯತಿ ಬೇರೆ ಮಾಡಬೇಕಾಗುತ್ತೆ, 2 ತಾರೀಕು ಕಳ್ಕೊಂಡು ಅದು ಕೂಡ ಮಾಡು. ಹಾಗಾಗಿ ಕಸ್ಬಾ ಹೋಬಳಿನಲ್ಲಿ ಏನಾದರೂ ವಿಚಾರಗಳಿದ್ರೆ, ನಮ್ಮ ಪಂಚಾಯತಿ ಮಟ್ಟದ ವಿಚಾರಗಳು ಏನಾದರೂ ಇದ್ದರೆ ದಯವಿಟ್ಟು ನೇರವಾಗ್ತದೆ.